ಪ್ರತಿಷ್ಠೆಯಿಂದ ಒಬ್ಬೊಬ್ಬ ಮುಖಂಡ ಒಂದೊಂದು ರೀತಿಯಾದಂತ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾದ್ರೆ ಈ ಮುಖಂಡರನ್ನ ಬಡಿದೆಬ್ಬಿಸಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಸೊ ಪ್ರತಿಷ್ಠೆಗೋಸ್ಕರ ನಾನೊಂದು ನಿರ್ಧಾರ, ನೀನೊಂದು ದಿನ ನಿರ್ಧಾರ, ನೀನೊಂದು ದಿನ ಬಂದ್, ನಾನೊಂದು ದಿನ ಬಂದ್ ಅನ್ನೋ ನಿರ್ಧಾರಕ್ಕೆ ಬಂದಂತ ಇವರನ್ನ ಒಗ್ಗೂಡಿಸಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಸೊ ಅನ್ನದಾತರ ಕಿಚ್ಚಿಗೆ ಕರುನಾಡು ಕಂಪ್ಲೀಟ್ ಬಂದಾಗ್ತಾ ಇದೆ. ಪ್ರತಿಷ್ಠೆಯನ್ನ ಬಿಟ್ಟು ಎಲ್ಲರೂ ಕೂಡ ಈಗ ಒಟ್ಟಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಇದನ್ನೇ ರೈತರು ಕೇಳ್ತಾ ಇದ್ದಿದ್ದು, ಒಗ್ಗಟ್ಟಾಗಿ ಇರಬೇಕಾಗಿದೆ ಅಂತ. ಆ ಒಗ್ಗಟ್ಟಾಗಿ ಇರುವಂತಹ ವಿಚಾರವನ್ನ ನಿಮ್ಮನ್ನ ಬಡದೆಬ್ಬಿಸಿ ನಿಮ್ಮ ಪ್ರತಿಷ್ಠೆಯನ್ನ ಬಿಡೋ ರೀತಿಯಲ್ಲಿ ಮಾಡಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಈಗ ಫೈನಲಿ ಈ ಎಲ್ಲಾ ರೈತ ಮುಖಂಡರು ಈಗ ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಶುಕ್ರವಾರ ಅಲ್ಲ, ಸೋಮವಾರ ಕರ್ನಾಟಕ ಬಂದ್. ಶುಕ್ರವಾರ ಅಲ್ಲ, ಸೋಮವಾರ ಬಂದ್. ಬಂದ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ಒಂದೊಂದು ದಿಕ್ಕಿನತ್ತ ಓಡ್ತಾ ಇದ್ದಂತಹ ಈ ಮುಖಂಡರನ್ನ ಒಂದುಗೂಡಿಸಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ನಾನೊಂದು ನಿರ್ಧಾರ, ನೀನೊಂದು ನಿರ್ಧಾರ, ಈ ರೀತಿಯಾಗಿ ಓಡಾಡ್ತಾ ಇದ್ದಂತ ಈ ಮುಖಂಡರನ್ನ ಬಡಿದೆಬ್ಬಿಸಿ ತಂದು ಒಗ್ಗೂಡಿಸಿ ಒಂದು ನಿರ್ಣಯಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಈ ಬಂದ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದು ಕೂಡ ನಿಮ್ಮ ಪಬ್ಲಿಕ್ ಟಿವಿ. ಸೊ ಬಂದ್ನ ನಿಖರ ಪಕ್ಕ ಮಾಹಿತಿಯನ್ನ ಕೊಟ್ಟಿದ್ದು ಪಬ್ಲಿಕ್ ಟಿವಿ. ಈಗ ಫೈನಲಿ ಬಂದ್ ಅಧಿಕೃತವಾಗಿದೆ. ಸೋಮವಾರ ಬಂದ್ ಮಾಡ್ತಾ ಇದ್ದಾರೆ. ಶುಕ್ರವಾರ ರಾಜ್ಯಾದ್ಯಂತ ಹೆದ್ದಾರಿಯನ್ನ ತಡೆಯಲಾಗುತ್ತೆ, ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಸೋಮವಾರ ರಾಜ್ಯಾದ್ಯಂತ ಬಂದ್ ಮಾಡಲಾಗುತ್ತೆ. ಶುಕ್ರವಾರವೂ ಬಿಸಿ, ಸೋಮವಾರವೂ ಬಿಸಿ. ರೈತ ಮುಖಂಡರು ಒಟ್ಟಾಗಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಾಗಿ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಮೂರ್ನಾಲ್ಕು ದಿನಗಳಿಂದ ಒದ್ದಾಡ್ತಾ ಇದ್ದಂತ ಈ ಮುಖಂಡರು ಇವತ್ತು ಅವರ ಸ್ವಾಭಿಮಾನವನ್ನ ಕೆಡಕಿದ್ದು ಪಬ್ಲಿಕ್ ಟಿವಿ. ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ, ರೈತರಿಗೋಸ್ಕರ ನಿಮ್ಮ ಪ್ರತಿಷ್ಠೆಯನ್ನ ಬಿಟ್ಟು ಎಲ್ಲರೂ ಒಟ್ಟಾಗಿ ಕೂತು ಒಂದು ನಿರ್ಣಯಕ್ಕೆ ಬನ್ನಿ ಅಂತ ಹೇಳಿ ಅವರನ್ನ ಬಡಿದೆಬ್ಬಿಸಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಆ ಬಡಿದೆಬ್ಬಿಸಿದ ಪರಿಣಾಮ ನಾಳೆ ತೆಗೆದುಕೊಳ್ತೀವಿ ನಿರ್ಧಾರವನ್ನ ಅಂತ ಹೇಳಿದಂತ ಎಲ್ಲ ಮುಖಂಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರತಿಷ್ಠೆಯನ್ನ ಬಿಟ್ಟು ಈಗ ಅವರೆಲ್ಲರೂ ಕೂಡ ಒಟ್ಟಾಗಿ ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಕಾರಣವಾಗಿದ್ದು ನಿಮ್ಮ ಪಬ್ಲಿಕ್ ಟಿವಿ. ರೈತರ ಪರವಾಗಿ ನಾವಿದ್ದೀವಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ನಿಮ್ಮ ಪಬ್ಲಿಕ್ ಟಿವಿ. ರೈತರ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರೋರು ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ ದಿಕ್ಕಾಪಾಲಾಗಿ ಹೋಗಬೇಡಿ ಅಂತ ಹೇಳಿ ಅವ್ರನ್ನ ದಾರಿಗೆ ತಂದು ಒಂದು ರೂಟಲ್ಲಿ ಕಳಿಸ್ತಾ ಇರೋದು ನಿಮ್ಮ ಪಬ್ಲಿಕ್ ಟಿವಿ. ಕಾರಣ ರೈತರ ಬಗ್ಗೆ ಕಳಕಳಿ. ಕಾರಣ ನಮಗೆ ಅನ್ನ ಕೊಡುವಂತ ರೈತರ ಪರವಾಗಿ ಹೋರಾಟ ಮಾಡುವಂತ ಮುಖಂಡರು ದಿಕ್ಕ ದಿಕ್ಕಾಗಿ ಹೋಗಬಾರದು ಅನ್ನೋದು ನಮ್ಮ ಕಳಕಳಿ. ಹಾಗಾಗಿ ಇವತ್ತು ಆ ಕೆಲಸವನ್ನ ಮಾಡಿದ ನಂತರ ಇವತ್ತು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನನ್ನ ಸಹೋದ್ಯೋಗಿ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ. ಎಸ್ ಪವಿತ್ರ, ಫೈನಲಿ ಇವತ್ತು ಒಂದೊಂದು ದಿಕ್ಕಿನತ್ತ ಒಬ್ಬೊಬ್ಬರು ಒಂದೊಂದು ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೆ ಪಬ್ಲಿಕ್ ಟಿವಿ ಇವರನ್ನ ಬಡಿದೆಬ್ಬಿಸಿತು, ಇವರ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿತು. ಈಗ ಪ್ರತಿಷ್ಠೆಯನ್ನ ಬಿಟ್ಟು ಒಕ್ಕೋರಲಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಬಂದ್ ಯಾವತ್ತು ಅನ್ನೋದನ್ನ ಎಲ್ಲರೂ ನಿರ್ಧಾರವನ್ನ ಮಾಡಿ ಆಗಿದೆ. ಸೊ ಈಗ ಬರ್ತಾ ಇರುವಂತಹ ಮಾಹಿತಿ ಏನು ಪವಿತ್ರ, ಆ ಒಳಗಿದ್ದಂತ ಪ್ರತಿಷ್ಠೆಯನ್ನ ಬಿಟ್ಟು ಇವರೆಲ್ಲರೂ ಕೂಡ ಒಂದಾಗಿದ್ದಾರಾ, ಅಥವಾ ಸದ್ಯಕ್ಕೆ ಅವೆಲ್ಲವೂ ಬೇಡ ನಮಗೆ ಪ್ರತಿಷ್ಠೆ, ಈಗ ರೈತರಿಗೋಸ್ಕರ ನಾವು ಒಟ್ಟಾಗೋಣ, ಆಮೇಲೆ ನಮ್ದು ಏನೇ ವಿಚಾರಗಳು ಇಲ್ಲಿ ಅಂತ ಬಂದಿದ್ದಾರೆ? ಏನಿದೆ ಪವಿತ್ರ ಈಗ ಮಾಹಿತಿ? ಓಕೆ ಪವಿತ್ರ, ನಿಮ್ಮ ಸಂಪರ್ಕ ಕೇಳಿಸ್ತಾ ಇಲ್ಲ ನನಗೆ, ಮತ್ತೆ ವಾಪಸ್ ನಿಮ್ಮನ್ನ ಪ್ಲೀಸ್ ಗೋ ಅಹೆಡ್ ಪವಿತ್ರ, ಪ್ಲೀಸ್ ಗೋ ಅಹೆಡ್. ನೀವು ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಯಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ರೈತರು ಕೊಡಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮೌರ್ಯ ಸರ್ಕಲ್ ನ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅವರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಏಕಾಏಕಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ ಅನ್ನುವಂತಹ ಕಾರಣಕ್ಕೆ ರೈತರು ಮೌರ್ಯ ಸರ್ಕಲ್ ನಿಂದ ನೇರವಾಗಿ ಫ್ರೀಡಂ ಪಾರ್ಕ್ ರಸ್ತೆಯ ಮಾರ್ಗವಾಗಿ ಬರುವಾಗ ಪೊಲೀಸರು ಸದ್ಯದ ಮಟ್ಟಿಗೆ ತಡೆಯನ್ನ ಒಡ್ಡಿದ್ದಾರೆ. ನೋಡ್ತಾ ಇರ್ಬೋದು ಇಡೀ ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸರ ನಿಯೋಜನೆಯಾಗಿದೆ. ಬಹುಶಃ ಇದು ಕೆಲ ಕಾಲ ಮುಂದುವರೆದ್ರೆ ಬೆಂಗಳೂರಿನ ಒಂದಿಷ್ಟು ಭಾಗಗಳಿಗೆ ಟ್ರಾಫಿಕ್ ಜಾಮ್ನ ಬಿಸಿಯು ಕೂಡ ತಟ್ಟುತ್ತೆ. ಆದ್ರೆ ಈಗ ರೈತರು ಹೇಳ್ತಾ ಇರುವಂತದ್ದು ಒಂದೇನೆ, ನಮ್ಮ ಪ್ರತಿಭಟನಾ ಸ್ಥಳಕ್ಕಂತೂ
ಸರ್ಕಾರದ ಯಾವೊಬ್ಬ ಪ್ರತಿನಿಧಿಗಳಿಗೆ ಬರುವುದಕ್ಕೆ ಯೋಗ್ಯತೆ ಇಲ್ಲ. ಹಾಗಾಗಿ ನಾವೇ ಹೋಗಿ ಅಲ್ಲಿ ಮನವಿಯನ್ನ ಸಲ್ಲಿಸ್ತೀವಿ. ಆದ್ರೆ ನಮಗೆ ಸರ್ಕಾರದ ಮೇಲೆ ಈಗ ನಂಬಿಕೆ ಇಲ್ಲ. ಹಾಗಾಗಿ ಬಂದ್ ನಂತಹ ತೀರ್ಮಾನವನ್ನ ನಾವು ತೆಗೆದುಕೊಳ್ಳುತ್ತೀವಿ. ಸಾರಿಗೆ, ಆಟೋ, ಟ್ಯಾಕ್ಸಿ ಸೇರಿದಂತೆ ಆವತ್ತು ಸೋಮವಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಯಾವುದೇ ಸೇವೆ ಲಭ್ಯ ಆಗಲ್ಲ ಅನ್ನುವಂತಹ ನಿರ್ಣಯಕ್ಕೆ ರೈತರು ಬಂದಿದ್ದಾರೆ. ಸೊ ಇನ್ನೊಂದು ಕಡೆಗೆ ಶುಕ್ರವಾರದಂದು ರಸ್ತೆಗಳನ್ನ, ಪ್ರಮುಖ ರಸ್ತೆಗಳನ್ನ, ಹೆದ್ದಾರಿಗಳನ್ನ ಬಂದ್ ಮಾಡುವಂತಹ ನಿರ್ಣಯಕ್ಕೂ ಕೂಡ ಈಗ ರೈತ ಸಂಘಗಳು ಬಂದಿದ್ದಾವೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಇವತ್ತು ಸರ್ಕಾರ ಮಸೂದೆಯನ್ನ ಮಂಡಿಸಿದ ನಂತರ ರೈತರ ಆಕ್ರೋಶ ಭುಗಿಲೆದ್ದಿದೆ. ಬ್ಯಾರಿಕೇಡ್ ಗಳನ್ನ ಹಾಕಿದಂತ ಜಾಗದಲ್ಲಿ ಈಗ ರೈತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಇನ್ನು ಇವತ್ತು ಕೊಡಿಯಳ್ಳಿ ಚಂದ್ರಶೇಖರ್ ಅವರು ಈ ವಿಚಾರದಲ್ಲಿ ಮಾತನಾಡಿದ್ರು. ಒಂದು ನಿರ್ಧಾರವನ್ನ ಬಂದ ನಂತರ ಏನ್ ಮಾತಾಡಿದ್ರು ಕೊಡಿಯಳ್ಳಿ ಚಂದ್ರಶೇಖರ್ ಅವರು ನೋಡಿ. ಧೋರಣೆಯನ್ನ ಖಂಡಿಸಿ ರೈತರು ಕರ್ನಾಟಕ ಬಂದ್ ನ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಜೊತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ಸರಿಗ, ಫೈನಲಿ ಸರ್ಕಾರದ ಮೇಲಿನ ನಂಬಿಕೆ ಹುಸಿ ಆಯ್ತು? ನಾವಿಟ್ಟುಕೊಂಡಂತ ಯಡಿಯೂರಪ್ಪನವರ ಮೇಲೆ ಇದ್ದಂತ ನಂಬಿಕೆ ಹುಸಿ ಆಯ್ತು. ಅವರು ರೈತರ ಮೇಲೆ ಪ್ರಮಾಣ ಮಾಡಿದ್ದು ಸುಳ್ಳಂತ ಆಯ್ತು. ಹಸಿರು ವಸ್ತ್ರವನ್ನ ಹಾಕಿ ರೈತರಿಗೆ ಭರವಸೆ ತುಂಬಿದ್ದು ಮೋಸ ಅಂತ ಆಯ್ತು. ಅವರು ಎಲ್ಲೋ ಒಂದು ಕಡೆ ನಾನು ರೈತನ ಮಗ ಅಂತ ಹೇಳ್ತಾ ಇದ್ದಿದ್ದು ಕೂಡ ಇದೆಲ್ಲದೂ ಕೂಡ ಸುಳ್ಳಾಯಿತು. ಈಗ ಅವರು ಕಾರ್ಪೊರೇಟ್ ಕಂಪನಿಗಳ ಏಜೆಂಟರು ಸರ್ಕಾರ ಆಗಿದೆ. ಕಾರ್ಪೊರೇಟ್ ಕಂಪನಿಗಳ ಪರ ಈಗ ಅವರು ತೀರ್ಮಾನ ಕಾನೂನುಗಳು ರಚನೆ ಆಗ್ತಾ ಇದೆ. ಆ ಕಾರಣಕ್ಕೆ ನಾವು ಸರ್ಕಾರದ ವಿರುದ್ಧ ಈ ಕಾನೂನು ಜಾರಿ ಆಗದ ರೀತಿಯಲ್ಲಿ ಸಮರಕ್ಕೆ ಈ ಕ್ಷಣದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿರುವ ಕಾರಣಕ್ಕೆ ಸೋಮವಾರ ಬಂದಿರ್ತದೆ. ಏನು ಈಗ 25ನೇ ತಾರೀಕು ರಾಜ್ಯದಲ್ಲಿ ಹೆದ್ದಾರಿ ಇತ್ಯಾದಿ ಚಳವಳಿಗಳು ಅಂತ ಏನು ಹೇಳಿದ್ವಿ ಅದು ಕೂಡ ಮುಂದುವರಿಯುತ್ತೆ. ರಾಜ್ಯದ ಜನ ಬಹುತೇಕ ರೈತರು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ ಅನ್ನು ನೋಡಿರೋದು ತೀರಾ ಕಡಿಮೆ, ಕನ್ನಡ ಪರ ಸಂಘಟನೆಗಳು. ಸೊ ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ, ಯಾಕಂದ್ರೆ ಈಗಾಗಲೇ ಮಂಡನೆ ಮಾಡುವಂತಹ ಎಲ್ಲಾ ಸಿದ್ಧತೆಯಲ್ಲಿ ಸರ್ಕಾರ ಇದೆ. ಈಗಾಗಲೇ APMC ಕಾಯ್ದೆಯನ್ನ ಸದನದಲ್ಲಿ ತಂದಾಗಿದೆ. ಇನ್ನ ಭೂ ಸುಧಾರಣಾ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ಸಂಬಂಧಪಟ್ಟಿದ್ದು ಬಾಕಿ ಉಳಿದಿದೆ. ಈಗ ಒಂದನ್ನ ಪಾಸ್ ಮಾಡಿದ ಮೇಲೆ ಒಂದಕ್ಕೊಂದಕ್ಕೆ ಲಿಂಕ್, ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ಮಾರುಕಟ್ಟೆಗೆ ಅನುಕೂಲ ಮಾಡಿಕೊಟ್ಟ ಮೇಲೆ ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ಭೂಮಿಯನ್ನ ಮಾಡಿಸ್ಕೊಡ್ಲಿಕ್ಕೆ, ಪ್ರವೇಶ ಮಾಡಲಿಕ್ಕೆ, ಅನುವು ಮಾಡಿಕೊಡ್ಲಿಕ್ಕೆ ಈ ಭೂ ಸುಧಾರಣಾ ಕಾಯ್ದೆಯನ್ನು ಇವರು ಜಾರಿಗೆ ತರೋದು ಖಾತ್ರಿ ಇದೆ. ಮತ್ತೆ ಭೂ ಸ್ವಾಧೀನ ಕಾಯ್ದೆ ಏನಿದೆ, ಇವರು ರೈತರ ಪರ ಅಲ್ಲ ಅನ್ನೋದು ಗ್ಯಾರಂಟಿ ಆದ ಮೇಲೆ ಇವರ ಸರ್ವಾಧಿಕಾರಿಯ ಧೋರಣೆ ಮುಂದುವರಿಯುತ್ತೆ.
ರೈತರ ಭೂಮಿ ಕಿತ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಇವ್ರು ಕೈ ಹಾಕ್ತಾರೆ. ಕರ್ನಾಟಕ ಬಂಧನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಕುರುಬೂರ ಬಣದಿಂದಲೂ ಕೂಡ ಸೋಮವಾರ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಇವರೆಲ್ಲರನ್ನ ಬಡಿದೆಬ್ಬಿಸಿದ್ದು ಒಂದೇ ವಿಚಾರಕ್ಕೆ, ರೈತರ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರತಿಷ್ಠೆಯನ್ನ ಬಿಟ್ಟು ಆಚೆ ಬನ್ನಿ, ಒಗ್ಗಟ್ಟಾಗಿ ಒಂದು ನಿರ್ಣಯಕ್ಕೆ ಬನ್ನಿ ಅಂತ. ಫೈನಲಿ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು, ಕುರುಬೂರು ಶಾಂತ್ ಕುಮಾರ್ ಆಗಿರ್ಬೋದು, ಇನ್ನೊಂದಿಷ್ಟು ಬಣಗಳಾಗಿರ್ಬೋದು ಒಂದೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ಬಿಟ್ಟು ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ, ಅದು ಸೋಮವಾರ ಬಂದ್. ಈ ವಿಚಾರದಲ್ಲಿ ಬೆಳಗ್ಗೆ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು ಬಂದ್ ಸೋಮವಾರ ಅಂತ ಹೇಳಿ, ಆದರೆ ಹಲವು ಬಣಗಳು ಹಲವು ರೀತಿಯಾದಂಥ ನಿರ್ಣಯಕ್ಕೆ ಬರ್ತಾ ಇದ್ವು. ನಾವು ಸಂಜೆ ನಿರ್ಣಯಕ್ಕೆ ಬರ್ತೀವಿ, ನಾಳೆ ಇನ್ನೊಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಇವರ ಸ್ವಾಭಿಮಾನವನ್ನು ಕೆಣಕಿದ್ದು ಪಬ್ಲಿಕ್ ಟಿವಿ. ಪ್ರತಿಷ್ಠೆಯನ್ನು ಬಿಟ್ಟಾಕಿ, ನಿಮ್ಮ ನಿಮ್ಮ ವೈಯಕ್ತಿಕವಾಗಿರುವಂತಹ ಮುಖಂಡತ್ವವನ್ನು ಬಿಟ್ಟಾಕಿ ರೈತರ ವಿಚಾರದಲ್ಲಿ ಹೋರಾಟಕ್ಕೆ ಒಂದಾಗಿ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಮಸೂದೆಗೆ ಮಂಡನೆ ಮಾಡಿರೋದನ್ನು ವಿರೋಧಿಸಿ ಈಗಾಗಲೇ ಪ್ರತಿಭಟನೆ ನಡೀತಿತ್ತು. ಈಗ ಪ್ರತಿಭಟನೆ ಸಭೆ ನಡೆದಿದೆ, ಯಾವ ರೀತಿ ನಿರ್ಧಾರ ಸರ್? ಇಷ್ಟೊತ್ತು ಪ್ರತಿಭಟನೆ ಇತ್ತು, ಬಂದ್ ಮಾಡಬೇಕಾ ಮಾಡಬಾರ್ದಾ, 25ಕ್ಕೆ ಹೋರಾಟ ಮಾಡಬೇಕಾ ಮಾಡಬಾರ್ದಾ, ರಾಜ್ಯ ಸರ್ಕಾರದ ನಿಲುವಿನ ಮೇಲೆ ನಿಮ್ಮ ಹೋರಾಟದ ರೂಪುರೇಷೆಗಳೇ ನಿರ್ಧಾರ ಮಾಡ್ತಿದ್ರಿ. ಈಗ ರಾಜ್ಯ ಸರ್ಕಾರ APMC ಕಾಯ್ದೆಯನ್ನು ಮಂಡನೆ ಮಾಡಿದೆ, ಈಗ ನಿಮ್ಮ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ ಸರ್? ನೋಡಿ, ನಾವು ಇವಾಗ ತಾನೇ ರಾಜ್ಯದ ಎಲ್ಲ 32 ಸಂಘಟನೆಗಳ ಪ್ರತಿನಿಧಿಗಳ ಸಭೆಯನ್ನು ಮಾಡಿದ್ದೀವಿ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ಚಳುವಳಿಯನ್ನು ತೀವ್ರಗೊಳಿಸಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟದಿಂದ 25ನೇ ತಾರೀಕು ನಾನು ಬೆಳಗ್ಗಿನಿಂದಲೂ ಕೂಡ ಹೇಳ್ತಾ ಇದ್ದೆ. ಅದೇ ರೀತಿ ರಾಜ್ಯವ್ಯಾಪಿ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡೋ ಮೂಲಕ ಜೈಲು ಬರೋ ಚಳುವಳಿಯನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೆ. ಅದೇ ಒಂದು ನಿರ್ಧಾರವನ್ನು ಐಕ್ಯ ಹೋರಾಟ ಸಮಿತಿಯವರು ಕೂಡ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಮತ್ತು ಎರಡನೇ ವಿಚಾರ, 28ನೇ ತಾರೀಕು ಈ ರೈತರ ಮಾರಕವಾದಂಥ ಸುಗ್ರೀವಾಜ್ಞೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸರ್ಕಾರಕ್ಕೆ ಸರಿಯನ್ನು ವಿಷಯವನ್ನು ಮುಟ್ಟಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 28ನೇ ತಾರೀಕಿನ ಬಂದ್ಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಜನರು ಅನಿವಾರ್ಯ ಕಾರಣಗಳಿಂದ ತಮಗೆ ಸ್ವಲ್ಪ ಕಷ್ಟ ಆದರೂ ಕೂಡ ರೈತರ ಉಳಿವಿಗಾಗಿ ರೈತರ ಸಂಕಷ್ಟದಲ್ಲಿ ಭಾಗಿಗಳಾಗಿ ಈ ಬಂದನ್ನು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಈಗ 28ನೇ ತಾರೀಕು ಬಂದ್ ಯಾವ ರೀತಿ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಡ್ತಿದ್ದೀರಾ, ಒಂದ್ ಕಡೆ ಕೋಡಿಹಳ್ಳಿ ಚಂದ್ರಶೇಖರ್. ಭೂ ಸುಧಾರಣೆ ಕಾಯ್ದೆ ಕರಡು ಕ್ಯಾಬಿನೆಟ್ಟಲ್ಲಿ ಸಿದ್ಧ ಆದಿ ರಾಜ್ಯಪಾಲರ ಹೋಗಿ ಮುಂದೆ ಸುಟ್ಟಾಕಿದ್ದೀವಿ. APMC ಕಾಯ್ದೆನ ವಿರೋಧ ಮಾಡಿದ್ದೀವಿ, ಕಾರ್ಮಿಕರ ಹಕ್ಕುಗಳ ತಡೆಯೋದನ್ನು ವಿರೋಧ ಮಾಡಿದ್ದೀವಿ. ಸತತವಾಗಿ 4 ತಿಂಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋದ್ರಿಂದ ಒಂದು ಜಾಗೃತಿ ಮೂಡಿದೆ. ಬರೀ ನಮಗೆ ಸೋಷಿಯಲ್ ಮೀಡಿಯಾನು ಕೆಲಸ ಮಾಡ್ತಿದೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ 20 ಲಕ್ಷ ಜನಕ್ಕೆ ಒಂದ್ಸರಿ ರೀಚ್ ಆಗುವಂಥ ಅವಕಾಶಗಳು ಮಾಡ್ಕೊಂಡಿದ್ದೀವಿ. ಒಂದು ದಿನ ಕಳಿಸ್ತಾನೆ 1 ಕೋಟಿ ಜನಕ್ಕೆ ರೀಚ್ ಆಗುವಂಥ ವ್ಯವಸ್ಥೆಯನ್ನು ಸೋಷಿಯಲ್ ಮೀಡಿಯಾ ಇದೆ, ಜೊತೆಗೆ ನಿಮ್ಮ ಮಾಧ್ಯಮಗಳು ಕೂಡ ಕೆಲಸ ಮಾಡ್ತಿದ್ದೀರಿ. ಅದರಿಂದ ಸಂಘಟನೆ ಮಾಡೋಕ್ಕೆ ಹಳ್ಳಿ ಮಟ್ಟದಲ್ಲಿ ನಾವೆಲ್ಲ 34 ಸಂಘಟನೆಗಳು ಒಂದಾಗಿರೋದ್ರಿಂದ ಹಳ್ಳಿ ಮತ್ತು ನಗರ ಘಟಕದಲ್ಲಿ ಯಶಸ್ವಿ ಬಂದ್ ಮಾಡೋಕ್ಕೆ ನಾವು ಈಗಾಗಲೇ ಸಿದ್ಧ ಆಗಿದ್ದೀವಿ. ಬೇರೆ ಸಂಘಟನೆಗಳನ್ನು ಮತ್ತು ವರ್ತಕರನ್ನು ಮತ್ತು ಎಲ್ಲ ರೀತಿಯ ಜನರ ಸಮಸ್ತ ಜನರನ್ನು ಬೆಂಬಲ ಕೇಳ್ತೀವಿ. ಅವರೆಲ್ಲರೂ ಕೂಡ ಅನ್ನ ಬೆಳೆಯೋರ ಕಷ್ಟ ಅವ್ರಿಗೆ ಗೊತ್ತಿದೆ, ಅನ್ನ ಉಣ್ಣವರೆಲ್ಲ ಯಾರು ಊಟ ಮಾಡ್ತಾರಲ್ಲ ಅವರೆಲ್ಲ ರೈತನ ಉಳಿವಿಗೆ. ಓಕೆ, ಸೋಮವಾರ ಕರ್ನಾಟಕ ಬಂದ್ ಆಗಿರುತ್ತೆ. ಈಗಾಗಲೇ ರೈತರ ಆಕ್ರೋಶ ಭುಗಿಲೆದ್ದಿದೆ. ಇವತ್ತು ಮಂಡನೆ ಮಾಡಿದ್ದಾರೆ ವಿಧೇಯಕವನ್ನು, APMC ಕಾಯ್ದೆ ವಿರುದ್ಧ ಈಗ ರೈತರು ದಂಗೆ ಎದ್ದಿದ್ದಾರೆ. APMC ಕಾಯ್ದೆ ವಿಧೇಯಕವನ್ನು ಮಂಡನೆಯನ್ನು ಮಾಡಿದ್ದಾರೆ ಸದನದಲ್ಲಿ. ST ಸೋಮಶೇಖರ್ ಅವರು ಅದನ್ನು ಮಂಡನೆ ಮಾಡಿರೋದು. ಈಗ ವಿಧಾನಸೌಧಕ್ಕೆ ರೈತ ಸಂಘಟನೆಗಳು ಮುತ್ತಿಗೆ ಹಾಕೋಕೆ ಯತ್ನವನ್ನು ನಡೆಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಸೋಮವಾರ ಬಂದ್ ಸಂಪೂರ್ಣ ಯಶಸ್ವಿ ಸಾಧ್ಯತೆ, ಕಾರಣ ಹಲವು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾವೆ.
ಸೋಮವಾರ ಕರ್ನಾಟಕ ಬಂದ್ಗೆ ವ್ಯಾಪಕವಾಗಿರುವಂತಹ ಬೆಂಬಲ ಸಿಗ್ತಾ ಇದೆ. ಕರವೇ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿವೆ. ಆಟೋ ಟ್ಯಾಕ್ಸಿ ಕ್ಯಾಬ್ ಸಂಘಗಳ ಬೆಂಬಲ ಕೂಡ ಪ್ರಕಟವನ್ನ ಮಾಡಿದಾವೆ. ಸೋಮವಾರ ಬಂದ್ ಸಂಪೂರ್ಣ ಯಶಸ್ವಿ ಸಾಧ್ಯತೆನೆ ಇದೆ. ಸೋಮವಾರ ಕರ್ನಾಟಕ ಬಂದ್ಗೆ ವ್ಯಾಪಕವಾಗಿರುವಂತಹ ಬೆಂಬಲ ಸಿಗ್ತಾ ಇದೆ. ಕೇವಲ ರೈತರ ಸಂಘಟನೆಗಳಷ್ಟೇ ಅಲ್ಲ, ಕರವೇ ಕನ್ನಡ ಪರ ಸಂಘಟನೆಗಳು, ಕ್ಯಾಬು, ಓಲಾ, ಟ್ಯಾಕ್ಸಿ ಎಲ್ಲವೂ ಕೂಡ ಬೆಂಬಲ ಕೊಡ್ತಾ ಇವೆ. ಸೊ ಹಾಗಿದ್ರೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಒಂದೊಂದಾಗಿ ನೀವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ, ಕರ್ನಾಟಕ ಬಂದ್ಗೆ ಕರವೇ ಬೆಂಬಲವನ್ನ ಘೋಷಣೆ ಮಾಡಿದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ರೈತರ ಜೊತೆ ಹೆದ್ದಾರಿ ರಸ್ತೆ ತಡೆಗೆ ಕರವೇ ಪ್ಲಾನ್ ಅನ್ನ ಮಾಡಿದೆ. ಪಬ್ಲಿಕ್ ಟಿವಿಗೆ ಕರವೇ ಅಧ್ಯಕ್ಷ ನಾರಾಯಣಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಜೊತೆ ಗೈಗೂಡಿಸ್ತೀವಿ ರೈತರ ಜೊತೆಗೆ ಅಂತ. ಕರ್ನಾಟಕ ಬಂದ್ಗೆ ಕರವೇ ಬೆಂಬಲವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಸೊ ನಾರಾಯಣಗೌಡರು ಹೇಳಿದ್ದಾರೆ, ಪ್ರವೀಣ್ ಶೆಟ್ಟಿ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕರವೇ ಮೊದಲನೇದಾಗಿ ತನ್ನ ಬೆಂಬಲವನ್ನ ಕೊಡ್ತಾ ಇದೆ. 25ನೇ ತಾರೀಕಿಗೆ ಹೆದ್ದಾರಿಗಳನ್ನ ಬಂದ್ ಮಾಡೋಕೆ ನಿರ್ಣಯವನ್ನ ಮಾಡಿದ್ದಾರೆ, ಅದಕ್ಕೂ ನಮ್ಮ ಸಪೋರ್ಟ್ ಇದೆ. ಸೋಮವಾರ ಬಂದ್ಗೂ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ರೈತರ ವಿರುದ್ಧ ಅನೇಕ ಕೇಂದ್ರ ಮತ್ತು ರಾಜ್ಯದಲ್ಲಿ ಕೆಲವು ನೀತಿಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತರ್ತಾ ಇದೆ. ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಪ್ರಾಂತೀಯ ರೈತಗಳು, ಅದು ರೈತ ಸಂಘ ಇರಬಹುದು, ರೈತ ಹಸಿರು ಸೇನೆ ಇರಬಹುದು, ಇವೆಲ್ಲವೂ ಸಹ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಹೆದ್ದಾರಿಗಳನ್ನ ಬಂದ್ ಮಾಡಬೇಕು, ಪ್ರತಿಭಟಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ರೈತ ಸಂಘದ ಕೆಲವು ಮುಖಂಡರುಗಳು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ, ಅವ್ರು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡುತ್ತೆ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರದ ಆದೇಶದ ಮೇರೆಗೆ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ APMC ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ರೈತ ಸಂಘಟನೆಗಳು ಮಾಡುವಂಥ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪಿ ಸಿದ್ಧವಾಗಿದ್ದೀವಿ. ಬಹುರಾಷ್ಟ್ರೀಯ ಕಂಪ್ನಿಗಳ ಜೊತೆ ಶಾಮೀಲಾಗಿ ಇವತ್ತು ರೈತರು ಉತ್ಪತ್ತಿ ಮಾಡುವಂಥ ಉತ್ಪನ್ನಗಳನ್ನು ನೇರವಾಗಿ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಸಿಗಬೇಕನ್ನುವಂಥ ಆಜ್ಞೆಯನ್ನು ತರ್ತಾ ಇದ್ದಾರಲ್ಲ, ಮೊದಲನೇದಾಗಿ ರೈತರು ಪರವಾಗಿ ಕಾಣಿಸಿದ್ರೂ ಸಹ ಕ್ರಮೇಣ ರೈತರನ್ನ ಗುಲಾಮರಾಗಿ ಮಾಡುವಂಥ ಕಾರ್ಯತಂತ್ರ ಇದರಲ್ಲಿ ಅಡಗಿದೆ. ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಸೋಮವಾರ ಕರ್ನಾಟಕ ಬಂದಿದೆ, ಶುಕ್ರವಾರ ರಾಜ್ಯಾದ್ಯಂತ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡೋಕೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ನೂಕಾಟ ನಡೀತಾ ಇದೆ, ಬ್ಯಾರಿಕೇಡ್ಗಳನ್ನು ನೂಕಾಡುವಂಥ ಕೆಲಸ ನಡೀತಾ ಇದೆ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಕರವೇ ಈಗಾಗಲೇ ಘೋಷಣೆಯನ್ನು ಮಾಡಿದೆ, ರಾಜ್ಯಾದ್ಯಂತ ಹೆದ್ದಾರಿ ಬಂದ್ ತಡೆಯನ್ನು ಮಾಡೋದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ. ರೈತ ಸಂಘಟನೆಗಳು ತೆಗೆದುಕೊಡುವಂತಹ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಜೊತೆಯಾಗಿ ಇರ್ತೀವಿ ಅನ್ನೋ ವಿಚಾರವನ್ನ ಕೂಡ ಈಗ ಕರವೇ ಹೇಳ್ತಾ ಇದೆ. ಇನ್ನೂ ಹಲವು ಸಂಘಟನೆಗಳು ಈ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಸೊ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ, ಯಾವ್ಯಾವ ಸಂಘಟನೆಗಳು ಏನೇನು ಬೆಂಬಲ ಕೊಡ್ತಾ ಇದೀವಿ ಅಂತೇಳಿ, ಈಗ ರೈತರ ಆಕ್ರೋಶ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ ನಾವು ಕೂಡ ಮಾಹಿತಿ ಕೊಡ್ತೀವಿ ದೃಶ್ಯಗಳ ಸಮೇತವಾಗಿ.